वेलकम बैक टू द चैनल जयंती सर हैप्पी होम लाइफ फ्रेंड्स इवत्तु नानु इल्ली वंदु मुद्दाद बर्ड इदे अल्ल फ्रेंड्स अदु चूर चूर आगित्तु सुमार चिक्क बर्ड इदु इदु ई गुब्बी एष्टु वंदु 23 पीस एनागित्तु आमेले चूर 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 आगित्तु केलवु केलवेल्ल जोडिसलिक्के आगलिल्ल इदु नानु हर साहस पट्टु एष्टो गंटे ट्रई माडि जोडिसिदे इदु जोडिसुवुदु बेड बिसाकु बिसाकु अंद्रु मनेयवरेल्ल ಸೊ ಮಕ್ಕಳಿಂದಾಗಿ ಎಲ್ಲರೂ ಹೇಳಿದರು ನಿಮಗೆ ಬೇರೆ ಕೆಲಸ ಇಲ್ವಾ ಬಿಸಾಕಿ ಬಿಡು ಅಂತ. ನನಗೆ ಒಂಥರ ಹಠ ಅಂದರೆ ಹಠ. ಫಸ್ಟ್ ಆಫ್ ಆಲ್ ಈ ಗುಬ್ಬಿ ಎರಡಿತ್ತು ನಮ್ಮ ಮನೆಯಲ್ಲಿ, ಅದರಲ್ಲಿ ಒಂದು ಯಾವಾಗಲೂ ಒಡೆದೋಗಿತ್ತು. ಸೊ ಆ ಕಾಲದಲ್ಲಿ ಒಡೆದದನ್ನು ತೆಗೆದು ಬಿಸಾಕಿದೆ, ಒಡೀತು ಏನು ನಿಮಗೆ ಬೇರೆ ಕೆಲಸ ಇಲ್ವಾ ಅಂತ ಬಿಸಾಕಿ ಬಿಟ್ರು. ಇವಾಗ ನನಗೆ ಅದನ್ನು ಜೋಡಿಸಲೇಬೇಕಂತ ಹಠ, ಮತ್ತು ನಾನು ಅದನ್ನು ಟ್ರೈ ಮಾಡಿದರೆ ನನಗೆ ಸಿಕ್ಕಿಲ್ಲ ಫ್ರೆಂಡ್ಸ್. ನಿಮಗೆ ಏನಾದರೂ, ನಾವು ಬೆಂಗಳೂರಿನಲ್ಲಿರೋದು, ನಿಮಗೆ ಏನಾದರೂ ಅದು ಎಲ್ಲಿ ಸಿಗುತ್ತೆ ಅಂತಂದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ಹೋಗಿ ಪರ್ಚೇಸ್ ಮಾಡ್ತೀನಿ. ನಾನು ತುಂಬ ಟ್ರೈ ಮಾಡಿದೆ, ನನಗೆ ಸಿಕ್ಕಿಲ್ಲ. ಗಾಡಿಯಲ್ಲಿ ಅಂಗಡಿಯಲ್ಲೆಲ್ಲ ಟ್ರೈ ಮಾಡಿದೆ, ನನಗೆ ಸಿಕ್ಕಿಲ್ಲ. ನನಗೆ ಈ ನೇಚರ್ ಗುಬ್ಬಿ ಅಂತ ಹೇಳಿದ್ರೆ ತುಂಬ ಇಷ್ಟ ಫ್ರೆಂಡ್ಸ್. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟು, ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲಿಲ್ವೋ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಅಲ್ಲಿ ಒಂದು ಬೆಲ್ ಐಕಾನ್ ಇದೆ ಅಲ್ಲ ಫ್ರೆಂಡ್ಸ್, ಸೊ ಅದನ್ನು ಅದರಲ್ಲಿ ಆಲ್ ಅಂತ ಪ್ರೆಸ್ ಮಾಡಿ ಫ್ರೆಂಡ್ಸ್. ಇವಾಗ ನಾನು ಹೇಳ್ತೀನಿ ನಿಮಗೆ ಇದನ್ನು ಯಾವ ಥರ ನಾನು ಜೋಡಿಸಿದೆ, ಪ್ಲಸ್ ಅದಕ್ಕೆ ಹೇಗೆ ಪೇಂಟ್ ಮಾಡಿದೆ ಅಂತ ತೋರಿಸ್ತೀನಿ ಫ್ರೆಂಡ್ಸ್. ನೋಡಿ ಇವಾಗ ಈ ಗುಬ್ಬಿ ಇದೆ ಅಲ್ವಾ, ಈ ಥರ ನಿಮಗೆ ಕಾಣ್ಬೋದಲ್ಲ, ಎಲ್ಲ ಚೂರು ಚೂರಾಗಿ ಹೋದದ್ದಿದು. ಒಂದು 23 ಪೀಸ್ ಏನ ನೋಡಿ, ಇಲ್ಲಿ ಇಲ್ಲಿ ನೋಡಿ, ಎಲ್ಲ ಕಡೆ 1, 2, 3, 4, 5, 6, 7, 8, 9, 10, 11, 12 ಫೆವಿಕ್ವಿಕ್ ಆಗಿ ಅಂಟಿಸಿದಾಗ ಫ್ರೆಂಡ್ಸ್ ಕೆಲವೆಲ್ಲ ಅಷ್ಟೊಂದು ನೋಡಿ ಮೈನ್ಯೂಟಾಗಿ ಕಾಣುತ್ತೆ. 12, 13, 14, 15, 16, 17, 18, 19, 20, 21 ಇದು ನಾನು ಹೇಗೆ ಜೋಡಿಸಿದೆ ಅಂದರೆ, ಆಮೇಲೆ ತುಂಬ ಚೂರು ಮೈನ್ಯೂಟ್ ಚೂರು ಅದನ್ನು ಅಂಟಿಸ್ಲಿಕ್ಕೆ ಟ್ರೈ ಮಾಡಿದೆ, ಬಟ್ ಅದು ಬಿದ್ದು ಹೋಯಿತು ಫ್ರೆಂಡ್ಸ್. ನೋಡಿ ಇದನ್ನು ನಾನು ಹೇಗೆ ಜಾಯಿನ್ ಮಾಡಿದೆ ಅಂದರೆ, ಇಷ್ಟು ಪೀಸ್, ಈ ಕಲರ್, ಈ ಕಣ್ಣು ನೋಡಿ, ಇಷ್ಟು ಪುಟಾಣಿ ಕಣ್ಣು ಒಂದು ಬೇರೆಯೇ ಆಗಿತ್ತು, ಇಷ್ಟೇ ಇಷ್ಟು. ಆ ಥರ ಒಂದೊಂದು ಪೀಸು ನಾನು ಆ ಕಲರ್ ಮತ್ತು ಆ ಸ್ಟ್ರಕ್ಚರ್ ಈ ಬರ್ಡಿದ್ದು ಅದನ್ನು ನೋಡಿ 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 ಅಂಟಿಸ್ಕೊಂಡು ಬಂದು, ಆ್ಯಂಡ್ ಈ ಇದಕ್ಕೆ ಅಂಟಿಸ್ಲಿಕ್ಕೆ ಫೆವಿಸ್ಟಿಕ್ ಯೂಸ್ ಮಾಡಿದ್ದೆ ಫ್ರೆಂಡ್ಸ್. ಫೆವಿಸ್ಟಿಕ್ ಯೂಸ್ ಮಾಡಿದಾಗ್ಲೂ ನಾನು ಒಬ್ಬಳೇ ಅಂಟಿಸ್ಬೇಕು, ಯಾರು ಹೆಲ್ಪ್ಗೆ ಬೇರೆ ಬರೋಲ್ಲ. ಆ ಚೂರು ಹಿಡಿಯೋದು, ಅದು ಕೆಲವು ಸಲ ಬಿದ್ದೋಗೋದು, 5-5 ಸಲ ಕೆಲವು ಸಲ ಫೆವಿಕಾಲ್ ಹಾಕಿ ಅಂಟಿಸಿದ್ದೀನಿ, ಕೆಲವು ಸಲ ಇಮಿಡಿಯೇಟ್ ಸ್ಟಿಕ್ ಆಗಿ ಹೋಗುತ್ತೆ. ತುಂಬ ಕಷ್ಟಪಟ್ಟೆ, ಒಂದು 4 ಗಂಟೆ ಕಷ್ಟಪಟ್ಟಿದ್ದೀನಿ ಇದನ್ನು ಅಂಟಿಸಿ ಈ ಥರ ರೂಪ ತರೋಕ್ಕೆ. ಇದರಿಂದ ನಾವು ಏನು ಕಲಿಯಬಹುದಂದರೆ, ನನಗೆ ಇದೇ ಥರ ಬರ್ಡ್ ಒಂದು ಬೇಕು ಅಲ್ವಾ ಫ್ರೆಂಡ್ಸ್. ಸೊ ಆ ಬರ್ಡನ್ನು ನಾನು ಮಾಡಿದೆ. ಇನ್ನೊಂದು ಏನಂದರೆ, ಕೈ ಕೆಸರಾದರೆ ಬಾಯಿ ಮೊಸರು ಅಂತಾರಲ್ಲ, ಕಷ್ಟಪಟ್ಟಮೇಲೆ ಅದರದ್ದು ಫಲ ಸಿಕ್ಕಿದಾಗ ತುಂಬ ಸಂತೋಷ ಆಗುತ್ತೆ ನೋಡಿ, ಅದಕ್ಕೆ ಬೆಲೆ ಕಟ್ಟಲಿಕ್ಕೆ ಆಗೋಲ್ಲ. ಕೈ ಕೆಸರಾದರೆ ಬಾಯಿ ಮೊಸರು, ಅದು ಹಿರಿಯರು ಮಾಡಿದ ಗಾದೆ ಅಲ್ವಾ ಫ್ರೆಂಡ್ಸ್, ಅದು ಯಾವಾಗಲೂ ತಪ್ಪಾಗಲ್ಲ. ಇನ್ನೊಂದು ಏನೋ ಹೇಳಬೇಕಂದ್ಕೊಂಡೆ, ನೆನಪು ಬರ್ತಾ ಇಲ್ಲ ಫ್ರೆಂಡ್ಸ್. ಆಮೇಲೆ ಏನು ಮಾಡಿದೆ ಇದಕ್ಕೆ ನಾನು, ಇದೆಲ್ಲ ಜೋಡಿಸಿ ಆದಮೇಲೆ ಒಂದು ಸ್ಟ್ರಕ್ಚರ್ ಬರುವಾಗ ಇದನ್ನು ಫಿನಿಶ್ ಮಾಡುವ ಮೊದಲು ನಾನು ಏನು ಮಾಡಿದೆ ಅಂದರೆ, ಇದು ತುಂಬ ಫೋರ್ಸಿ ಲೈನ್ ಇದ್ದಿದ್ದು ಬಿದ್ದ ಕೂಡಲೇ ಒಡೆದು ಹೋಗುತ್ತೆ, ಯಾಕಂದರೆ ಇದು ಒಳಗಡೆ ಹಾಲೋ ಆಗಿತ್ತು, ಅಂದರೆ ಖಾಲಿ ಒಳಗಡೆ ಟೊಳ್ಳಾಗಿತ್ತು ನೋಡಿ. ಈ ಥರ ಇದ್ರೆ ಹೆಂಗೆ, ಇದು ಬಿದ್ದ ಕೂಡಲೇ ಒಡೆದೋಗುತ್ತೆ. ಅದಕ್ಕೆ ನಾನು ಏನು ಮಾಡಿದೆ, ಈ ಥರ ನ್ಯೂಸ್ ಪೇಪರ್ ಇದೆ ಅಲ್ಲ ಫ್ರೆಂಡ್ಸ್, ತುಂಬಾ ಇದು ಮಾಡಿಬಿಟ್ಟು ಒಳಗಡೆ ತೂರಿಸಿಬಿಟ್ಟೆ, ಈ ತೂತೊಳಗೆ ತೂರಿಸಿಬಿಟ್ಟು ಈ ಥರ ಶೇಪ್ ಮಾಡಿದೆ. ಆಮೇಲೆ ಏನು ಮಾಡಿದೆ, ಆಮೇಲೆ ನೋಡಿ ಫ್ರೆಂಡ್ಸ್, ಇದು ಟಿಶ್ಯೂ ಪೇಪರನ್ನು ನಾನು ಅಂಟಿಸಿದ್ದು. ಇದು ಟಿಶ್ಯೂ ಪೇಪರನ್ನು ಏನು ಮಾಡಿದೆ, ಇದು ಟಿಶ್ಯೂ ಪೇಪರ್ ತಾನೆ. ಇದನ್ನು ಏನು ಮಾಡಿದೆ, ಹಿಂಗೆ ಸುರುಳಿ ಮಾಡಿದೆ ಫ್ರೆಂಡ್ಸ್, ಚೆನ್ನಾಗಿ ಸುರುಳಿ ಮಾಡಿ ಇದಕ್ಕೆ ನೀರು ಹಾಕಿದೆ. ನೀರು ಹಾಕಿಬಿಟ್ಟು ನೋಡಿ, ನೀರು ಹಾಕಿದೆ, ಆಮೇಲೆ ಫೆವಿಕಾಲ್ ಹಾಕಿ ಚೆನ್ನಾಗಿ ತಿರುಗಿಸಿಬಿಟ್ಟು ಈ ಥರ ಮಾಡಿಬಿಟ್ಟು ನೀಟಾಗಿ ಇಲ್ಲಿ ನೋಡಿ ಜೋಡಿಸಿಬಿಟ್ಟೆ ಇದಕ್ಕೆ.
ಇದು ಇಲ್ಲಿ ತನಕ ಮಾತ್ರ ಇದೆ, ಇದು ನಿಲ್ತಿರ್ಲಿಲ್ಲ ಈ ಥರ. ಅದಕ್ಕೆ ಇಲ್ಲಿ ಜೋಡಿಸಿಬಿಟ್ಟು ಇಲ್ಲಿ ಅಂಟಿಸಿದೆ. ಇದು ಒಂದು ಸುಮಾರು 48 ಗಂಟೆ ಹಿಡಿಯುತ್ತಿದ್ದು ಡ್ರೈ ಆಗೋಕ್ಕೆ. ಇದು ಏನಂದರೆ ಟಿಶ್ಯೂ ಪೇಪರ್ ಫೆವಿಕಾಲ್ ಫೆವಿಕಾಲ್ ಹಾಕಿದೆ, ಆಮೇಲೆ ಸ್ವಲ್ಪ ನೀರು ಹಾಕಿ ಇದು ಅಂಟಿಸಿದ್ದು. ಅದಕ್ಕೆ ಇಷ್ಟು ಹೊತ್ತಾಯಿತು. ಇವಾಗ ನೋಡಿ ಈ ಕಣ್ಣು ಎಲ್ಲ ಕಾಣ್ತಾ ಇಲ್ಲ ಅಲ್ವಾ ಸರಿಯಾಗಿ. ಇದಕ್ಕೆ ನಾವು ಪೇಂಟ್ ಮಾಡೋಣ ಅಂತೆ ಸ್ವಲ್ಪ ಸ್ವಲ್ಪ ಬೇಗ ಬೇಗ. ಇದು ನೋಡಿ ಫಸ್ಟಿಗೆ ದೊಡ್ಡದಾಗಿ ಕಣ್ಣು ಮಾಡೋಣ ಫ್ರೆಂಡ್ಸ್. ಈ ಸೈಡು ನಾನು ಇದು ದೊಡ್ಡದೇ ಮಾಡಿದ್ದು, ಇದಕ್ಕೆಲ್ಲ ತುಂಬ ಚಿಕ್ಕದ ಕಣ್ಣು ಬಿಡಿಸ್ತಾರೆ ಅವರು. ನೋಡಿ ಫ್ರೆಂಡ್ಸ್, ಕಣ್ಣು ಮುದ್ದಾಗಿ ಆಯ್ತಾ. ಈಗ ಈಗ ಇನ್ನೇನು ಮಾಡಬೇಕು, ನಾನು ಬೇರೆ ಬೇರೆ ಕಲರ್ ಹಾಕಬೇಕಲ್ವಾ. ಈಗ ಇದರಲ್ಲಿ ಈ ಕಲರ್ ಹಾಕ್ತೇನೆ ನೋಡಿ. ಇದೆಲ್ಲ ಅಕ್ರಾಲಿಕ್ ಕಲರ್ ಯೂಸ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನಾನು. ಇದಕ್ಕೆ ಮೊದಲಿನ ಒಂದು ಚಂದ ಮಾಡೋಣ ಅಂತ, ಆಮೇಲೆ ಪರ್ಲ್ ಮೆಟಾಲಿಕ್ ಕಲರ್ ಕೊಡ್ತೀನಿ ಸ್ವಲ್ಪ. ಅದರ ಒರಿಜಿನಲ್ ಕಲರೇ ಇರಲಿ ಅಂತ ಹೇಳಿ ನಾನು, ಬಟ್ ಹೊರಗಡೆಯಿಂದ ಪರ್ಲ್ ಮೆಟಾಲಿಕ್ ಸ್ವಲ್ಪ ಬ್ಲೂಯಿಶ್ ಕಲರ್ ಹಾಕ್ತಾ ಇದ್ದೀನಿ. ಅದು ಸ್ವಲ್ಪ ಪೇಂಟ್ ಎದ್ದು ಕಾಣಲಿ ಅಂತ. ನೋಡಿ ಫ್ರೆಂಡ್ಸ್, ಈ ಸೈಡು ಇದೆ, ಇಲ್ಲಿನೂ ಹಾಕ್ತೀನಿ ನಾನು. ಆಯ್ತಲ್ವಾ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ ನಮ್ಮ ಗುಬ್ಬಿ. ಇವಾಗ ನೋಡಿ ಇನ್ನು ಸ್ವಲ್ಪ ನಾನು ಇದು ಹಾಕಬೇಕು ಇಲ್ಲಿ ಬ್ರೌನ್ ಕಲರ್. ಇಲ್ಲಿ ನಾನು ಈ ಕಲರ್ ಕೊಡ್ತೀನಿ ಫ್ರೆಂಡ್ಸ್, ಮೆಟಾಲಿಕ್. ಮೆಟಾಲಿಕ್ ಕಲರ್ ಡ್ರೈ ಆದಮೇಲೆ ತುಂಬ ಮುದ್ದು ಮುದ್ದಾಗಿರುತ್ತೆ ಫ್ರೆಂಡ್ಸ್. ನೋಡಿ ಇಲ್ಲಿ ಯೆಲ್ಲೋ ಕಲರ್ ಹಾಕ್ತಾ ಇದ್ದೀನಿ. ಎಷ್ಟೋ ಕಲರಿಂದ ನಮ್ಮ ಗುಬ್ಬಿಗೆ ಕಟ್ಟದದೆಲ್ಲ ಇದಾಗಬೇಕಲ್ಲ. ನಾನು ಇದರ ಮೊದಲು ಮೈನ್ಯೂಟ್ ಎಲ್ಲ ತುಂಬ ಮಾಡಿದ್ದೀನಿ, ನನಗೆ ಅದು ಒಂಥರ ತುಂಬ ಸಂತೋಷ ಕೊಡುತ್ತೆ ಫ್ರೆಂಡ್ಸ್. ಒಂದು ಬ್ರೌನ್ ಕಲರ್ ಕೊಟ್ಟು ಬಿಡ್ತೀನಿ. ನನ್ನ ಹತ್ರ ಈ ಗ್ರೇ ಕಲರ್ ಇಲ್ಲ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈಗ ತುಂಬ ಮುದ್ದಾಗಿದೆ ಅಂತ ಅಂದ್ಕೊಳ್ತೀನಿ. ನಮ್ಮ ಬರ್ಡೆ ಪುಟಾಣಿ ಬರ್ಡೆ ಎಷ್ಟು ಕ್ಯೂಟ್ ಆಯ್ತಲ್ವಾ ಈಗ ನೋಡಲಿಕ್ಕೆ. ಇದು ಒಡೆದದಂತ ಗೊತ್ತೇ ಆಗೋಲ್ಲ ಅಲ್ವಾ. ಇನ್ನು ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ ಈ ಸೈಡ್ ಏನಿದೆ ಅಲ್ಲಿ ಟಿಶ್ಯೂ ಪೇಪರ್ ಇದೆ ಅಲ್ಲ ಫ್ರೆಂಡ್ಸ್, ಅದಕ್ಕೂ ನಾನು ಆ ಬೇಸ್ನಲ್ಲಿ ಇದಿದೆ ಅಲ್ವಾ ಯಾವುದು ಅದೇ ಕಲರ್ ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿ.
ನೋಡಿ ಫ್ರೆಂಡ್ಸ್, ಇದರ ಕೆಲಸ ಮುಗೀತು ಅಷ್ಟೇ. ನೋಡಿ ಫ್ರೆಂಡ್ಸ್ ಎಷ್ಟು ಮುದ್ದಾಗಿ ಆಯ್ತಲ್ವಾ ನಮ್ಮ ಪುಟ್ಟ ಬರ್ಡ್. ಇವಾಗ ಎಷ್ಟೊಂದು ಮುದ್ದಾಗಿ ಆಯಿತು ನೋಡಿ, ಇದರ ಮೇಲೆ ಇಡ್ತೀನಿ. ಕಣ್ಣು ದೊಡ್ಡದಾಯಿತು ನೋಡಿದ್ರ, ಎಲ್ಲ ತುಂಬ ಮುದ್ದಾಗಿ ಹಳೆ ಥರ ಆಗೋಯಿತು ನಮ್ಮ ಬರ್ಡ್. ಎಷ್ಟು ಚೆನ್ನಾಗಿದೆ ಅಲ್ವಾ. ಅದಕ್ಕೆ ಕೈ ಕೆಸರಾದರೆ ಬಾಯಿ ಮೊಸರು ಅಂತ ಹಿರಿಯರು ಮಾಡಿದ ಗಾದೆ ಯಾವಾಗಲೂ ಸುಳ್ಳಾಗೋಲ್ಲ ಫ್ರೆಂಡ್ಸ್. ನಮ್ಮ ಪ್ರಯತ್ನ ಬೇಕು ಅಷ್ಟೇ. ಅದೇ ಥರ ನಿಮಗೆ ಲೈಫಲ್ಲಿ ಯಾವುದಾದ್ರೂ ವಿಷಯ ನಿಮಗೆ ಆ ಥರ ಆಗಬೇಕು ಅಂತ ಇದ್ದರೆ ಮನಸ್ಸಿನಲ್ಲಿ ದೃಢ ಮನಸ್ಸು ಮಾಡಿಕೊಂಡು ಕಾನ್ಸಂಟ್ರೇಷನ್ ಮತ್ತು ಮೈಂಡ್ ಬಾಡಿ ಸೋಲ್ ಅಂತೇವಲ್ವ, ನೀವು ಎಲ್ಲವನ್ನೂ ಅದರಲ್ಲಿ ತೊಡಗಿಸಿಕೊಂಡ್ರೆ ಒಂದು ದಿವಸಕ್ಕೆ ಒಂದು ಆ ನಿಮ್ಮ ಗುರಿ ಇಟ್ಟುಕೊಂಡು ಮಾಡಿದ ಪ್ರಯತ್ನದಲ್ಲಿ ಯಾವಾಗಲೂ ಸಕ್ಸಸ್ ಇರುತ್ತೆ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನಾಳೆ ಇನ್ನೂ ಮುದ್ದಾದ ವಿಡಿಯೋದೊಟ್ಟಿಗೆ ಕಾಣೋಣ ಫ್ರೆಂಡ್ಸ್. ಥ್ಯಾಂಕ್ಸ್.